ಫ್ರೆಂಡ್ಸ್, ನಿಮಗೋಸ್ಕರವಾಗಿ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗದಿಂದ ತಮಗೋಸ್ಕರ ಒಂದು ಅದ್ಭುತವಾದಂಥ ಸ್ಪೆಷಲ್ ಎಪಿಸೋಡ್ನೊಂದಿಗೆ ಇವತ್ತಿನ ಮತ್ತೊಂದು ಜಿಯೋಗ್ರಫಿ ಎಪಿಸೋಡ್ನ ನಿಮಗೋಸ್ಕರ ಅರ್ಪಿಸ್ತಾ ಇದ್ದೀನಿ. ಭಾರತದಲ್ಲಿ ಅಂಥದ್ದೊಂದು ಅದ್ಭುತವಾದಂಥ ದ್ವೀಪವನ್ನು ಇವತ್ತು ನಿಮಗೋಸ್ಕರ ಪರಿಚಯಿಸಿದ್ದೇನೆ. ಈ ಹಿಂದಿನ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಅಭೂತಪೂರ್ವ ಯಶಸ್ಸೇ ಇವತ್ತಿನ ವಿಷಯದ ಮತ್ತೊಂದು ಅದ್ಭುತವಾದ ಕಂಟೆಂಟ್. ನಿಮಗೆಲ್ಲ ಗೊತ್ತಿರಲಿ, ಭಾರತದಲ್ಲಿ ಸುಮಾರು 96%ನಷ್ಟು ಮುಸ್ಲಿಮರೇ ವಾಸವಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ದ್ವೀಪ ಯಾವುದು ಅಂತ ಗೊತ್ತಾ? ಅಂತಹ ಒಂದು ಸ್ಪೆಷಲ್ ದ್ವೀಪದ ಬಗ್ಗೆ ಇವತ್ತು ಪೂರ್ಣ ಪರಿಚಯ ಮಾಡ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಡು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಬೆಲ್ ಐಕಾನ್ ಟಚ್ ಮಾಡೋದ್ರ ಮುಖಾಂತರ ಭಾಗ್ಯದ ಬೆಳಕನ್ನು ನಿಮ್ಮ ಮನೆ ಬಾಗಿಲಿಗೂ ತರ್ಕೊಂತೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೋಸ್ಕರವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಪರಿಚಯಿಸಿ. ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥ ಅದ್ಭುತವಾದ ವಿಷಯವೇ ಈ ಲಕ್ಷದ್ವೀಪ. ಲಕ್ಷದ್ವೀಪದ ಬಗ್ಗೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಎಪಿಸೋಡ್ ನಿಮ್ಮ ಮುಂದೆ ಬರುತ್ತೆ. ಈ ಹಿಂದೆ ನೀವು ಲಕ್ಷದ್ವೀಪದ ಬಗ್ಗೆ ಅದೆಷ್ಟು ಕೇಳಿದಿರೋ ಗೊತ್ತಿಲ್ಲ. ಆದರೆ ಇವತ್ತು ನಾನು ನಿಮಗೆ ಒಪ್ಪಿಸ್ತಾ ಇರ್ತಕ್ಕಂಥ ಮಾಹಿತಿ PCಯಿಂದ ಹಿಡಿದು IASವರೆಗಿನ ಎಲ್ಲ ಪ್ರಶ್ನೆಗಳಿಗೂ ನೀವು ಅದ್ಭುತವಾಗಿ ಉತ್ತರಿಸುವ ಸಾಮರ್ಥ್ಯವನ್ನು ಈ ವಿಡಿಯೋದಿಂದ ಗಳಿಸ್ತೀರಾ ಅಂತ ನನ್ನ ನಂಬಿಕೆ ಇದೆ. ಬನ್ನಿ ನೋಡೋಣ ವಿಡಿಯೋದಲ್ಲಿ ಏನಿದೆ ಅಂಥೇಳಿ. ಸ್ನೇಹಿತರೆ, ಈ ಲಕ್ಷದ್ವೀಪದ ರಚನೆಯೇ ಒಂದು ಅದ್ಭುತವಾಗಿರ್ತಕ್ಕಂಥ ರಚನೆ. ಬಹಳಷ್ಟು ಕೋರಲ್ಸ್ ರಿಡ್ಜ್ಗಳನ್ನು ಹೊಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಹವಳ ದಂಡೆಗಳ ಕೇಂದ್ರವೇ ಈ ಲಕ್ಷದ್ವೀಪ. ಇಂಥ ಲಕ್ಷದ್ವೀಪ ರಚನೆಯಾಗಿದ್ದೆ ಸಮುದ್ರದ ಆಳದಲ್ಲಿರುವ ಜಾಗ್ರೋಸ್ ಲಕ್ಕಡಿಯು ಪರ್ವತಗಳ ರಿಡ್ಜ್ಗಳಿಂದ ಉಂಟಾಗಿರ್ತಕ್ಕಂಥ ಪರ್ವತದ ತುದಿಯ ಭಾಗಗಳೇ ಈ ಲಕ್ಷದ್ವೀಪ ಅನ್ನುವುದು ಈ ಜಿಯಾಲಜಿಸ್ಟ್ಗಳ ವರದಿ. ಇಲ್ಲಿ ಮೊದಲಿನಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮೂಲ ನಿವಾಸಿಗಳು ಬದುಕಿದ್ರು ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಕೂಡ ಸಿಕ್ಕಿಲ್ಲ. ಆದರೆ ಈ ಒಂದು ದ್ವೀಪ ಪ್ರದೇಶಗಳು ನಮಗೆಲ್ಲ ಪರಿಚಯ ಆಗಿದ್ದು ನಾವಿಕರಿಂದ ಅನ್ನೋದು ಕೂಡ ಒಂದಿಷ್ಟು ಮಾಹಿತಿ ಹೇಳಲ್ಪಡ್ತದೆ. ಮುಂದೆ ಈ ಲಕ್ಷದ್ವೀಪದಲ್ಲಿ ನಿಧಾನವಾಗಿ ಭಾರತದ ಇತಿಹಾಸದ ಪುಟಗಳನ್ನು ತೆಗೆದ್ರೆ ನಮಗೆ ಅನೇಕವಾಗಿರ್ತಕ್ಕಂಥ ಮಾಹಿತಿಗಳು ಸಿಗತ್ತೆ. ಬನ್ನಿ ಹಾಗಾದರೆ ಈ ಲಕ್ಷದ್ವೀಪದ ಇತಿಹಾಸದ ಪುಟಗಳಲ್ಲಿ ಎಲ್ಲೆಲ್ಲಿ ಇದರ ಉಲ್ಲೇಖ ಇದೆ ಅಂತೇಳಿ ನೋಡಲೇಬೇಕು. ಬಹಳ ಪ್ರಮುಖವಾಗಿರ್ತಕ್ಕಂಥ ಉಲ್ಲೇಖ ಅಂತಂದರೆ 5ನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ನಮ್ಮಲ್ಲಿ ಇಲ್ಲಿ ಬೌದ್ಧ ಧರ್ಮದ ಜಾತಕ ಕಥೆಗಳಲ್ಲೂ ಕೂಡ ಈ ಲಕ್ಷದ್ವೀಪದ ಬಗ್ಗೆ ಉಲ್ಲೇಖ ಇದೆ. ಮತ್ತು ಇಲ್ಲಿ ಮೂಲತಃ ಬೌದ್ಧ ಧರ್ಮ ಇತ್ತು ಅನ್ನೋದಕ್ಕೆ ಅಲ್ಲಿ ವಿವರಣೆಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಜೊತೆಗೆ ನಮ್ಮ ವಿದೇಶಿ ಕೃತಿಗಳಲ್ಲಿ ಆಗಿ ಒಂದು ಪ್ರಮುಖ ಕೃತಿಯಾಗಿರ್ತಕ್ಕಂಥ ಪೆರಿಕ್ಲಿಸ್ ಆಫ್ ಎರಿತ್ರಿಯನ್ ಸಿ ಅನ್ನುವ ಪುಸ್ತಕದಲ್ಲೂ ಕೂಡ ಇದರ ಉಲ್ಲೇಖ ಕಂಡುಬರುತ್ತೆ. ಅದಾದ ನಂತರ ಭಾರತದ ಇತಿಹಾಸದ ಪುಟಗಳಲ್ಲಿ ಲಕ್ಷದ್ವೀಪ ಕಂಡುಬರೋದು ಚೇರವಂಶದ ರಾಜವಂಶದವರು ಇಲ್ಲಿ ಆಡಳಿತ ಶುರು ಮಾಡಿದಾಗ ಈ ಲಕ್ಕಡಿ ಪ್ರದೇಶಗಳೆಲ್ಲ ಚೇರವಂಶದ ಅಧೀನದಲ್ಲಿ ಬಂತು. ಅದಾದ ನಂತರ ಈ ಚೇರರನ್ನು ಸೋಲಿಸಿದಂತಹ ರಾಜೇಂದ್ರ ಚೋಳನ ಕಾಲಕ್ಕೆ ಈ ಸಂಪೂರ್ಣ ಪ್ರದೇಶಗಳು ಚೋಳರ ಅಧೀನಕ್ಕೆ ಬಂತು ಅನ್ನೋದು ಕೂಡ ಹೇಳುತ್ತೆ. ಆ ನಂತರ ಮಧ್ಯಕಾಲೀನ ಯುಗದಲ್ಲಿ ಚೋಳರ ಅವನತಿಯು ಶುರುವಾದಾಗ ಇಲ್ಲಿನ ಕಣ್ಣನೂರು ಸಾಮ್ರಾಜ್ಯವನ್ನು ಅಲ್ಲಿನ ಸ್ಥಳೀಯ ಪ್ರತಿನಿಧಿಯಾಗಿರ್ತಕ್ಕಂಥ ಸಮುತ್ತರಿ ದೊರೈ ಅಂತಕ್ಕಂಥ ಒಬ್ಬ ಶ್ರೇಷ್ಠ ದೊರೆ ಆಳ್ತಾನೆ. ಈ ಸಮುತ್ತರಿ ರಾಜಮನೆತನದ ಈ ದೊರೆಗಳನ್ನೇ ನಾವು ಓದುವ ಜಾಮೋರಿನ್ ಅಂತಕ್ಕಂಥ ಬಿರುದಾಂಕಿತ ದೊರೆ ಅಂತ ಓದ್ತೀವಿ. ಈತ 1495 ರಿಂದ 1500 ರವರೆಗೆ ಆಳದಂತಹ ಒಬ್ಬ ಪ್ರಸಿದ್ಧ ದೊರೆ. ಇಂಥ ಸಮುತ್ತರಿಯನ್ನ ಸೋಲಿಸಿದವನೇ ವಾಸ್ಕೋಡಿಗಾಮ. ಭಾರತಕ್ಕೆ ಬಂದ ವಾಸ್ಕೋಡಿಗಾಮ ಮೊದಲು ಇವನ ಜೊತೆ ಸ್ನೇಹವನ್ನು ಬೆಳೆಸಿ ಆನಂತರ ಇವನನ್ನೇ ಸೋಲಿಸ್ತಾನೆ. ಹಾಗಾಗಿ ಈ ಪ್ರದೇಶಗಳು ನಿಧಾನವಾಗಿ ಪೋರ್ಚುಗೀಸರ ಅಧೀನಕ್ಕೆ ಬಂತು. ಮುಂದೆ ಪೋರ್ಚುಗೀಸರ ಅವನತಿಯಾದ ನಂತರ ಇಲ್ಲಿ ಇಸ್ಲಾಂನ ಆಡಳಿತವು ಶುರುವಾಗುತ್ತೆ. ಇಲ್ಲಿನ ಮೂಲ ಮತ್ತೊಂದು ಕುಟುಂಬ ಅರಕ್ಕಲ್ ಮುಸ್ಲಿಂ ರಾಜವಂಶ ಈ ಲಕ್ಷದ್ವೀಪವನ್ನು ಆಳೋದಕ್ಕೆ ಶುರು ಮಾಡ್ತು.
ಆದರೆ ಈ ಅರಕ್ಕಲ್ ರಾಜವಂಶವನ್ನು ಮಣಿಸಿದವನೇ ಕರ್ನಾಟಕದಲ್ಲಿ ಮೈಸೂರು ಹುಲಿ ಎಂದು ಪ್ರಖ್ಯಾತನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಮಲಬಾರ್ ತೀರಗಳ ಮೇಲೆ ಮಾಡಿದಂಥ ಅವನ ದಾಳಿಯಿಂದಾಗಿ ಸಂಪೂರ್ಣವಾಗಿ ಕಣ್ಣನೂರು ಸಾಮ್ರಾಜ್ಯ, ಈ ಅರಕ್ಕಲ್ ಮುಸ್ಲಿಂ ಸಾಮ್ರಾಜ್ಯಗಳು ಸೋತ ನಂತರ ಈ ಲಕ್ಷದ್ವೀಪ ಟಿಪ್ಪು ಸುಲ್ತಾನ್ ಅಧೀನಕ್ಕೆ ಬಂದಿತ್ತು. ಮುಂದೆ ಟಿಪ್ಪು ಸುಲ್ತಾನ್ ಈ ಪ್ರದೇಶಗಳನ್ನು ಮತ್ತೆ ಬಿಟ್ಕೊಡ್ಬೇಕಾದಂಥ ಸ್ಥಿತಿಯೂ ಕೂಡ ಬಂದೊದಗಿದೆ ಮೂರನೇ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಈ ಕಾರಣಕ್ಕಾಗಿನೇ ನಡೆದ ಬ್ರಿಟಿಷ್ ಜೊತೆಗಿನ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ನಂತರ ಈ ಪ್ರದೇಶವು ಬ್ರಿಟಿಷರ ಅಧೀನಕ್ಕೆ ಬಂತು. ಹಾಗೆ ಬ್ರಿಟಿಷರ ಅಧೀನಕ್ಕೆ ಬಂದ ಮೇಲೆ ಇಲ್ಲಿ ಕೊಚ್ಚಿನ್ ಅನ್ನ ಕೇಂದ್ರವಾಗಿರಿಸಿ ಈ ಪ್ರದೇಶಗಳನ್ನು ಬ್ರಿಟಿಷರು ಹಸ್ತಾಂತರ ಮಾಡ್ತಾ ಹೋದರು. ಕೊನೆಗೆ ಭಾರತ ಸ್ವತಂತ್ರಗೊಳ್ತು. 1 ನವೆಂಬರ್ 1956 ಇದನ್ನು ಲಕ್ಷದ್ವೀಪ, ಮಿನಿಕಾಯ್, ಅಮನ್ ದೀವ್ ಅಂತ ಮೂರು ಭಾಗಗಳನ್ನಾಗಿ ಮಾಡಿಬಿಟ್ಟು ಇಲ್ಲಿನ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಾಗಿ ನೇಮಕಗಳನ್ನು ಮಾಡಿಬಿಟ್ಟು ಇದನ್ನು ಸ್ವತಂತ್ರಗೊಳಿಸಲಾಯಿತು. ಅದಾದ ನಂತರ 1 ನವೆಂಬರ್ 1973 ಇದಕ್ಕೆ ಲಕ್ಷದ್ವೀಪ ಅಂತೇಳಿ ಅಧಿಕೃತವಾಗಿ ನಾಮಕರಣವನ್ನು ಮಾಡಿದ್ರು. ಮುಂದೆ ಇದನ್ನು ಕೇರಳ ಹೈಕೋರ್ಟ್ನ ಅಧೀನದ ಜುರಿಸ್ಟ್ರಿಕ್ಷನ್ಗೆ ವಹಿಸೋದ್ರ ಮೂಲಕ ಕೊಚ್ಚಿ ಬ್ರಾಂಚ್ಗೆ ಇದರ ಎಲ್ಲ ಕೇಸ್ಗಳನ್ನು ನೀಡಲಾಗಿದೆ. ಮತ್ತಿಲ್ಲಿ ವೆರಿ ಸ್ಪೆಷಲ್ ಅಂದರೆ ಭಾರತೀಯ ನೌಕಾಸೇನೆಯ INS ದ್ವೀಪ್ ಪ್ರಕಾಶಕ್ ಅಂತಕ್ಕಂಥ ಒಂದು ದೊಡ್ಡ ನೇವಲ್ ಬೇಸನ್ನು ಕೂಡ ಇಲ್ಲಿ ರಚನೆ ಮಾಡಲಾಗಿದೆ. ಇದಿಷ್ಟು ಇಲ್ಲಿನ ಇತಿಹಾಸವನ್ನು ನಾವು ನೋಡೋದಾದರೆ ಬನ್ನಿ ಸ್ನೇಹಿತರ, ಈ ಲಕ್ಷದ್ವೀಪದ ಸನ್ನಿವೇಶ ಹೇಗಿದೆ ಅಂತೇಳಿ ನಿಮಗೆ ಮ್ಯಾಪ್ ಮುಖಾಂತರ ತೋರಿಸ್ತೀನಿ. ಸ್ನೇಹಿತರೆ, ಇವತ್ತು ಲಕ್ಷದ್ವೀಪದ ಸನ್ನಿವೇಶವನ್ನು ಗಮನಿಸುವಂತಹ ಸಂದರ್ಭ ನೋಡಿ. ಲಕ್ಷದ್ವೀಪ್ ಏನಿದೆ, ಮೊದಲು ಇದನ್ನ ಲಕ್ಕಡ್ಡಿವ್ ಸಿ ಅಂತಾನೆ ಕರೀಲಾಗ್ತಾ ಇತ್ತು. ಏನಂತ ಕರೀತಾ ಇದ್ರು, ಈ ಲಕ್ಕಡ್ಡಿವ್ ಸಿ ಅಂತ ಕರೀತಾ ಇದ್ರು. ಲಕ್ಕಡ್ಡಿವ್ ಸಮುದ್ರ ಸ್ಟಾರ್ಟ್ ಆಗೋದು ಕರ್ನಾಟಕದ ಮಂಗಳೂರಿಂದ ಪ್ರಾರಂಭ ಆಗತ್ತೆ. ಎಲ್ಲಿಂದ ಪ್ರಾರಂಭ ಆಗತ್ತೆ? ಮಂಗಳೂರಿಂದ ಪ್ರಾರಂಭ ಆಗತ್ತೆ. ಅಲ್ಲಿಂದ ಕೆಳಗಿನ ತೀರ ನಿಮಗೆ ಗೊತ್ತಿದೆ, ಇದನ್ನ ಮಲಬಾರ್ ಅಂತ ಕೂಡ ಇದನ್ನ ಕರೀತಾರೆ. ಈ ಮಲಬಾರ್ ತೀರದ ಈ ಪೂರ್ತಿ ಕೇರಳ ಮತ್ತು ತಮಿಳುನಾಡಿನ ಈ ಭಾಗಗಳು, ತಮಿಳುನಾಡಿನ ಭಾಗಗಳಾದ ನಂತರ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್, ಅದರ ರಾಜಧಾನಿ ಮಾಲೆ ಏನಿದೆ, ಇದರ ಮಧ್ಯದ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಸಮುದ್ರದ ಭಾಗವನ್ನೇ ಲಕ್ಕಡ್ಡಿವ್ ಸಿ ಅಂತ ಕರೀತಾ ಇದ್ರು. ಈ ಲಕ್ಕಡ್ಡಿವ್ ಸಿನ ಮುಂದಿನ ಪರಿವರ್ತನೆಯ ಹೆಸರೇ ಲಕ್ಷದ್ವೀಪ ಅಂಥೇಳಿ ಕರೆಸ್ಕೊಳ್ಳಾಯಿತು ಅನ್ನೋದು ಕೂಡ ನಮ್ಮಲ್ಲಿ ಹೇಳ್ತಕ್ಕಂಥ ಪ್ರಮುಖವಾದಂಥ ವಿವರಗಳಿದೆ. ಇನ್ನು ಲಕ್ಷದ್ವೀಪದ ಪ್ರಮುಖವಾಗಿರ್ತಕ್ಕಂತಹ ಕೆಲವು ವಿಚಾರಗಳನ್ನು ನಾವು ಗಮನಿಸೋದಾದರೆ ನೋಡಿ, ಈ ಲಕ್ಷದ್ವೀಪ ಏನಿದೆ, ಇದರ ಅಕ್ಷಾಂಶ ಮತ್ತು ರೇಖಾಂಶವನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಬೇಕು. ಲಕ್ಷದ್ವೀಪದಲ್ಲಿ ಪ್ರಮುಖವಾಗಿ ಮೂರು ದ್ವೀಪಗಳು ಬರ್ತವೆ. ಒಂದು ಮಿನಿಕಾಯ್ ದ್ವೀಪಗಳು ಅಂತ ಕೂಡ ಕರಿತೀವಿ, ಇನ್ನೊಂದು ಲಕ್ಷದ್ವೀಪ ಅಂಥೇಳಿ ಇದನ್ನು ಕರೀತಾರೆ, ಮೂರನೇದು ಈ ಅಮನ್ ದೀವ್ ಐಲ್ಯಾಂಡ್ಸ್ ಏರಿಯಾ ಅಂತಲೂ ಕೂಡ ಕರೀತಾರೆ. ಈ ರೀತಿ ಮೂರು ಗ್ರೂಪ್ಗಳಾಗಿ ಲಕ್ಷದ್ವೀಪವನ್ನು ಏನು ಮಾಡಲಾಗಿದೆ, ವಿಂಗಡಿಸಲಾಗಿದೆ. ಹಾಗಾದರೆ ಲಕ್ಷದ್ವೀಪದ ಅಕ್ಷಾಂಶಗಳಿಗೆ ನಾವು ಬಂತಂದರೆ, ಈ ಮಿನಿಕಾಯ್ ದ್ವೀಪಗಳೇ ಅತ್ಯಂತ ದಕ್ಷಿಣದಲ್ಲಿರ್ತಕ್ಕಂಥ ದ್ವೀಪಗಳು. ಇವು ಸ್ಟಾರ್ಟ್ ಆಗ್ತಕ್ಕಂಥದ್ದು ನಮಗೆ 8 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟರಿಂದ? 8 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ. 8 ಡಿಗ್ರಿ ನಾರ್ತ್ಗೆ ಹೊರಟ್ರೆ ನಮಗೆ ಇಲ್ಲಿ 12 ಡಿಗ್ರಿ ನಾರ್ತ್ ಅಂತ ಕರಿತೀವಿ. 8 ಡಿಗ್ರಿಯಿಂದ 12 ಡಿಗ್ರಿಯ ಅಕ್ಷಾಂಶಗಳ ಮಧ್ಯೆ ನಮಗೆ ಈ ಒಂದು ಯಾವುದು ಲಕ್ಷದ್ವೀಪ ಕಂಡು ಬರುತ್ತೆ. ಇನ್ನು ರೇಖಾಂಶಗಳ ಬಗ್ಗೆ ಬಂತಂದರೆ, ಈ ಅಗತ್ತಿನ್ ಐಲ್ಯಾಂಡ್ಸ್ ಅಂತ ಏನಿದೆ, ಇದು 71 ಡಿಗ್ರಿಯಿಂದ ಪ್ರಾರಂಭವಾದರೆ, ಈ ಆಂಡ್ರೋಟ್ ಐಲ್ಯಾಂಡ್ನ ಭಾಗ ಏನಿದೆ ಇಲ್ಲಿಯವರೆಗೆ 74 ಡಿಗ್ರಿ ಬರ್ತದೆ. ಇವುಗಳ ಮಧ್ಯೆ ವಿಸ್ತೃತವಾಗಿದೆ ನಮ್ಮ ಲಕ್ಷದ್ವೀಪ. ಇನ್ನು ಅಕ್ಷಾಂಶದಲ್ಲಿ ವೆರಿ ಇಂಪಾರ್ಟೆಂಟ್ ನಮಗೆ ಪ್ರಶ್ನೆ ಕೇಳ್ತಾನೆ, ಈ ಮಿನಿಕಾಯ್ ದ್ವೀಪ ಮತ್ತು ಈ ಕರವತ್ತಿ ಅಂದರೆ ಲಕ್ಷದ್ವೀಪ ಅಂತ ಕರಿತೀವಿ, ಈ ಮಿನಿಕಾಯ್ ಮತ್ತು ಕರವತ್ತಿಯನ್ನು ಬೇರ್ಪಡಿಸಿರುವಂತಹ ಅಕ್ಷಾಂಶ ಯಾವುದು ಅಂತ ಕೇಳ್ತಾರೆ. ಹಾಗೆ ಬೇರ್ಪಡಿಸಿರುವ ಅಕ್ಷಾಂಶ 9 ಡಿಗ್ರಿಯ ಅಕ್ಷಾಂಶ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈ 9 ಡಿಗ್ರಿಯ ಅಕ್ಷಾಂಶವೇ ಕೊಚ್ಚಿನ್ ಮುಖಾಂತರವೂ ಕೂಡ ಪಾಸ್ ಆಗತ್ತೆ. ಇದು ಲಕ್ಷದ್ವೀಪ ಮತ್ತು ಮಿನಿಕಾಯ್ ಇವೆರಡನ್ನೂ ಕೂಡ ಬೇರ್ಪಡಿಸಿದೆ ಅಂತಲೂ ಕೂಡ ಹೇಳಲಾಗತ್ತೆ. ಇನ್ನು ಈ 11 ಡಿಗ್ರಿಯ ಒಂದು ಅಕ್ಷಾಂಶ ಬರುತ್ತೆ. ಈ 11 ಡಿಗ್ರಿಯ ಅಕ್ಷಾಂಶ ಏನಿದೆ ಅಂದರೆ, ಮೇಲಿನ
ಅಮೆಂದಿಯು ಪ್ರದೇಶಗಳನ್ನು ಲಕ್ಷದ್ವೀಪಗಳಿಂದ ಬೇರ್ಪಡಿಸಿದೆ ಅನ್ನೋದು ಕೂಡ ಕಂಡು ಬರ್ತದೆ. ಇನ್ನು ವೆರಿ ಇಂಪಾರ್ಟೆಂಟ್ ನಮಗೆ ಇನ್ನು ಕೆಲವು ದ್ವೀಪಗಳ ವಿಚಾರಗಳನ್ನು ನಾವು ನೋಡೋದಾದರೆ, ಇಲ್ಲಿ ಪ್ರಮುಖವಾಗಿ ಒಟ್ಟು 2011 ಜನಸಂಖ್ಯೆಯ ಅನುಗುಣವಾಗಿ ನೋಡೋದಾದರೆ ಇಲ್ಲಿ 64,473 ಜನರು 2011 ವರದಿಯ ಪ್ರಕಾರ ಜನಸಂಖ್ಯೆ ಇದೆ. ಬಟ್ ಈ ಜನಸಂಖ್ಯೆಯಲ್ಲಿ ಹೈಯೆಸ್ಟ್ ಯಾವ ಜನಸಂಖ್ಯೆ ಇದೆ ಅಂದರೆ ಮುಸ್ಲಿಂ ಜನಸಂಖ್ಯೆ ಅಧಿಕ ಇದೆ. ಎಷ್ಟಿದೆ ಮುಸ್ಲಿಂ ಜನಸಂಖ್ಯೆ? 96% ಇದೆ. ಈ 96% ಮುಸ್ಲಿಂ ಜನಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಯಿತು ಅಂದರೆ ಇದೇ ಆಂಡ್ರೋಟಿಂದ ಪ್ರಾರಂಭ ಆಗತ್ತೆ. ಈ ಆಂಡ್ರೋಟಲ್ಲಿ ಬಂದು ನೆಲೆಸಿದ ಸುನ್ನಿ ಸೂಫಿ ಅಂತ ಸುನ್ನಿ ಮುಸ್ಲಿಮ್ಸ್ ಒಬ್ಬ ಶೈಖ್ ಅವೇದುಲ್ಲಾ ಅಂತ ಕರಿತೀವಿ, ಇವನಿಂದಾಗಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ 96% ಮುಸ್ಲಿಮ್ಸ್ ಜನಸಂಖ್ಯೆ ಹೆಚ್ಚಾಗುತ್ತೋ, 2% ಅಷ್ಟು ಹಿಂದೂಗಳಿದ್ದಾರೆ, ಇನ್ನು 2% ಇತರೆ ವರ್ಗದವರು ಕಂಡು ಬರ್ತಾರೆ. ಇನ್ನು ಇಲ್ಲಿನ ಪ್ರಮುಖ ರಾಜಧಾನಿಯನ್ನಾಗಿ ಮಾಡಲಾಗಿದೆ ಈ ಕರವತ್ತಿಯನ್ನ. ಮತ್ತು ಇಲ್ಲಿನ ಒಟ್ಟು ಜನಸಂಖ್ಯೆಯ ನಂತರ ಇಲ್ಲಿನ ಲಿಂಗಾನುಪಾತವನ್ನು ನೋಡೋದಾದರೆ 946 ಹೆಣ್ಣು ಮಕ್ಕಳಿದ್ದಾರೆ ಪ್ರತಿ 1,000 ಪುರುಷರಿಗೆ. ಹಾಗಾಗಿ ಇಲ್ಲಿನ ಪ್ರಮುಖವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ವೆರಿ ಇಂಪಾರ್ಟೆಂಟ್ ಆಂಡ್ರೋಟ್ ಬಗ್ಗೆ ಹೇಳಿದೆ, ಇನ್ನು ವೆರಿ ಇಂಪಾರ್ಟೆಂಟ್ ಇನ್ನೊಂದು ಬಿಟ್ರಾದ ಬಗ್ಗೆ ಹೇಳಬೇಕು. ಬಿಟ್ರಾ ಐಲ್ಯಾಂಡ್ಸ್ ಏನಿದೆ ಇದು ಲಕ್ಷದ್ವೀಪಗಳಲ್ಲೇ ಅತ್ಯಂತ ಚಿಕ್ಕ ಐಲ್ಯಾಂಡ್ಸ್ ಗ್ರೂಪ್ ಅಂತ ಕರಿತೀವಿ. ಹಾಗಾದರೆ ಎಷ್ಟು ಗ್ರೂಪ್ ಇದಾವೆ ಅಂತ ನೆನ್ಪಿಟ್ಕೊಳ್ಳಿ, 32 ಲಕ್ಷದ್ವೀಪ ಗ್ರೂಪ್ಗಳು ನಮಗಿಲ್ಲಿ ಕಂಡು ಬರ್ತವೆ. ಅದರಲ್ಲಿ ಅತಿ ಚಿಕ್ಕ ಜನವಸತಿ ಇರುವ ಗ್ರೂಪ್ ಅಂತಂದ್ರೆ ಬಿಟ್ರಾ ಐಲ್ಯಾಂಡ್ಸ್ ಅಂತಾನು ಕೂಡ ಕರಿತೀವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಿಲ್ಲಿ ಮತ್ತೆ ಕದಾತ್ಗಳ ಬಳಿ ಬರ್ತದೆ ಒಂದು ಪಿಟ್ಟಿ ಐಲ್ಯಾಂಡ್ಸ್ ಅಂತಾನು ಕೂಡ ಬರ್ತದೆ. ಇದು ಆಮೆಗಳ ವಾಸಕ್ಕೆ, ಸಮುದ್ರದ ಆಮೆಗಳ ವಾಸಕ್ಕೆ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಜಾಗ ಅಂತಾನು ಕೂಡ ಹೇಳಲಾಗತ್ತೆ. ಮತ್ತೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಟೂರಿಸಮ್ಸ್ಗಳನ್ನೆಲ್ಲ ಡೆವಲಪ್ ಮಾಡಿರ್ತಕ್ಕಂಥ ಐಲ್ಯಾಂಡ್ಸ್ಗಳ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಅಂಥ ಟೂರಿಸಮ್ಸನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದು ಯಾವುದ್ಯಾವುದು ಅಂತಂದರೆ ಈ ಕರವತ್ತಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಗತ್ತಿ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಇರ್ತಕ್ಕಂಥದ್ದು ಇದೆ. ಇನ್ನು ಅಮಿನಿ ಐಲ್ಯಾಂಡ್, ಕದಮತ್ ಐಲ್ಯಾಂಡ್, ಕಿಲ್ತಾನ್ ಐಲ್ಯಾಂಡ್ ಮತ್ತು ಚೆಟ್ಲಾಟ್ ಐಲ್ಯಾಂಡ್ಗಳು ಮತ್ತು ಬಿಟ್ರಾ ಐಲ್ಯಾಂಡ್ಸ್ ಮತ್ತು ಆಂಡ್ರೋಟ್ ಐಲ್ಯಾಂಡ್ಸ್ ಮತ್ತು ಕೆಲ್ಪಿನಿ ಐಲ್ಯಾಂಡ್ಸ್ ಮತ್ತು ಮಿನಿಕಾಯ್ ಐಲ್ಯಾಂಡ್ಸ್ಗಳು ಇಲ್ಲೆಲ್ಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪ್ರವಾಸಿ ತಾಣಗಳನ್ನಾಗಿ ಈಗ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಹಾಗಾಗಿ ಲಕ್ಷದ್ವೀಪದ ಈ ಐಲ್ಯಾಂಡ್ಗಳು ತುಂಬಾ ಮುಖ್ಯ. ಹಾಗಾದರೆ ಇಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗದ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೋಡಿದ್ರೆಲ್ಲ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅದರ ಒಂದು ಮ್ಯಾಪ್ ಮುಖಾಂತರ ಲಕ್ಷದ್ವೀಪದ ಕಲ್ಪನೆಯನ್ನು ನೋಡಿದ್ರಿ. ಈಗ ನೀವು ನೋಡ್ತಾ ಇದ್ರಿ ಇಲ್ಲಿನ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗದ ಬಗ್ಗೆ ತಿಳ್ಕೊಳ್ಬೇಕು. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಈ ಲಕ್ಷದ್ವೀಪದ ಐಲ್ಯಾಂಡ್ಗಳಲ್ಲಿ ಯಾವುದೇ ದೊಡ್ಡ ಮಟ್ಟದ ಕಾಡುಗಳು ಇಲ್ಲಿ ಕಂಡು ಬರೋದೇ ಇಲ್ಲ, ಅರಣ್ಯಗಳೇ ಇಲ್ಲ. 400 ರೀತಿಯ ವೈವಿಧ್ಯಮಯವಾಗಿರ್ತಕ್ಕಂಥ ಹೂ ಬಿಡುವ ಸಸ್ಯಗಳಿಂದ ಕೂಡಿದೆ. ಇಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬ್ರೈಟ್ ಫ್ರೂಟ್ ಅನ್ನುವಂತಹ ಒಂದು ಮರ ಬೆಳೆಯುತ್ತೆ. ಅದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇಲ್ಲಿನ ವಿಶೇಷವಾದ ಹಣ್ಣಿನ ಮರ ಅಂತಲೇ ಪ್ರಸಿದ್ಧಿ. ತೆಂಗು ಇಲ್ಲಿನ ಕೃಷಿಯಲ್ಲಿ ಬೆಳೀತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಸಸ್ಯ ಮತ್ತು ಅದು ಅವರ ಪ್ರಮುಖ ಆದಾಯದ ಬೆಳೆ ಕೂಡ ಹೌದು. ಜೊತೆಗೆ ತಲಾಸಿಯಾ ಅನ್ನುವ ಹುಲ್ಲು ಇಲ್ಲಿನ ತೀರ ಪ್ರದೇಶಗಳಲ್ಲಿ ಬೆಳೀತಾ ಇದೆ. ಹಾಗೆ ಬೆಳೆಯೋದ್ರಿಂದ ಈ ಲಕ್ಷದ್ವೀಪವನ್ನು ಒಂದಿಷ್ಟು ಮಟ್ಟಿಗೆ ಸಂರಕ್ಷಿಸಿದೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಸಮುದ್ರದ ಅಲೆಗಳ ಹೊಡೆತಕ್ಕೆ ಆಗುವ ಸಮುದ್ರದ ಕೊರತವನ್ನು ಇಲ್ಲಿ ತಪ್ಪಿಸಿರೋದೇ ಈ ತಲಾಸಿಯಾ ಅಂತಕ್ಕಂಥ ಹುಲ್ಲು ಇಲ್ಲಿ ಬೆಳೆಯುತ್ತೆ. ಆದರೆ ಭಾರತದ ಪ್ರಮುಖ ಕಡೆಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಬೆಳೆದ್ರೆ ಇಲ್ಲಿ ತಲಾಸಿಯಾ ಅಂತಕ್ಕಂಥ ಹುಲ್ಲಿನ ಜೊಂಡು ಹುಲ್ಲಿನ ಭಾಗವೇ ಈ ಲಕ್ಷದ್ವೀಪವನ್ನು ರಕ್ಷಣೆ ಮಾಡ್ತಾ ಇದೆ. ಮತ್ತಿಲ್ಲಿ ತುಂಬ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ವೆರೈಟೀಸ್ ಪ್ರಾಣಿ ವರ್ಗಗಳೇ ಇದ್ದಾವೆ.
600 ವೈವಿಧ್ಯಮಯವಾಗಿರ್ತಕ್ಕಂಥ ಮರೈನ್ ಫಿಶಸ್ಗಳು ಸಮುದ್ರದ ಮೀನುಗಳನ್ನು ಇಲ್ಲಿ ಕಂಡುಬರ್ತವೆ. 78 ರೀತಿಯ ಕೋರಲ್ಸ್ಗಳು ಇಲ್ಲಿ ಇದಾವೆ. ಬಹಳ ಸುಂದರವಾಗಿರ್ತಕ್ಕಂಥ ಕೋರಲ್ಸ್ ಐಲ್ಯಾಂಡ್ಸ್ಗಳಂತಲೇ ಇವುಗಳನ್ನು ಕರೆಯೋದು ಇದೇ ಉದ್ದೇಶಕ್ಕಾಗಿ. 82 ರೀತಿಯ ಸೀವಿಡ್ಸ್ಗಳು ಕೂಡ ಕಂಡುಬರ್ತವೆ ಮತ್ತು 52 ರೀತಿಯ ವೈವಿಧ್ಯಮಯವಾಗಿರ್ತಕ್ಕಂಥ ಏಡಿ ಜಾತಿಗಳು ಅಂದರೆ ಕ್ರಾಬ್ಸ್ಗಳು ಕಂಡುಬರ್ತವೆ. 2 ರೀತಿಯ ಲೂಪ್ ಸ್ಟಾರ್ಗಳು ಅಂದರೆ ನಮ್ಮ ಕಡೆ ಎಲ್ಲ ಬಸವನ ಹುಳು ಅಥವಾ ಶಂಕು ಹುಳು ಅಂತ ಏನು ಕರಿತೀವಿ ಅವುಗಳು 2 ರೀತಿಯ ಲೂಪ್ ಸ್ಟಾರ್ಗಳು ಇಲ್ಲಿ ಕಂಡುಬರ್ತವೆ. 48 ವೈವಿಧ್ಯಮಯ ರೀತಿಯ ಗೆಸ್ಟೋಪೋಡ್ಸ್ಗಳನ್ನು ಇಲ್ಲಿ ಕಾಣಬಹುದು. ಜೊತೆಗೆ 12 ಸ್ಪೆಷಲ್ ಆಗಿರ್ತಕ್ಕಂಥ ಬೈವೆಲ್ಸ್ಗಳು ಇಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪ್ರಾಣಿಗಳು. ಜೊತೆಗೆ 101 ರೀತಿಯ ವೈವಿಧ್ಯಮಯವಾಗಿರ್ತಕ್ಕಂಥ ಬರ್ಡ್ಸ್ಗಳಿದೆ. ಹಾಗಾಗಿ ಇಲ್ಲಿ ಮರೈನ್ ಒಂದು ದೊಡ್ಡದಾಗಿರ್ತಕ್ಕಂಥ ಸಮುದ್ರದ ವ್ಯವಸ್ಥೆಯನ್ನು ಕಲ್ಪಿಸತಕ್ಕಂಥ ಬಯೋಸ್ಪೇರ್ ರಿಸರ್ವರ್ಗಳನ್ನು ನಿರ್ಮಾಣ ಮಾಡುವ ಹಂತಕ್ಕೆ ಕೇಂದ್ರ ಸರ್ಕಾರ ಕೂಡ ಇಲ್ಲಿ ಹೋಗಿದೆ ಮತ್ತು ಮರೈನ್ ರಾಷ್ಟ್ರೀಯ ಉದ್ಯಾನವನಗಳ ನಿರ್ಮಾಣಕ್ಕೂ ಕೂಡ ಇಲ್ಲಿ ಮುನ್ನುಡಿಯನ್ನು ಬರೆಯಲಾಗಿದೆ. ಇನ್ನು ಇಲ್ಲೊಂದು ಪಿಟಿ ಐಲ್ಯಾಂಡ್ಸ್ ಅಂತೇಳಿ ಒಂದು ಪ್ರಮುಖವಾದ ಪ್ರದೇಶ ಬರುತ್ತದೆ. ಸಮುದ್ರದ ಆಮೆಗಳಿಗೆ ಇದು ಪ್ರಮುಖವಾಗಿರ್ತಕ್ಕಂಥ ವಾಸಸ್ಥಳವೂ ಕೂಡ ಹೌದು ಅನ್ನೋದು ಇಲ್ಲಿನ ವರದಿ. ಮತ್ತಿಲ್ಲಿ ಪ್ರಮುಖವಾಗಿ ಈ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಒಬ್ಬ ಉನ್ನತ ಅಧಿಕಾರಿ ಇಲ್ಲಿನ ಆಡಳಿತಾಧಿಕಾರಿಯಾಗಿ ಇತ್ತೀಚೆಗೆ ನೇಮಕ ಮಾಡಲಾಗಿದೆ. ಅವರೇ ಶ್ರೀ ದಿನೇಶ್ವರ್ ಶರ್ಮಾ, IPS ಅಧಿಕಾರಿ ಕೂಡ ಅಷ್ಟೇ. ದಕ್ಷ IPS ಅಧಿಕಾರಿ ಇಲ್ಲಿನ ಪೂರ್ತಿ ಬದಲಾವಣೆಗಳಿಗೆ ಪಣತೊಟ್ಟು ನಿಂತಿದ್ದಾರೆ. ಆಧುನಿಕತೆಗೆ ಈ ಲಕ್ಷದ್ವೀಪ ಮತ್ತು ಟೂರಿಸಂ ಡೆವಲಪ್ಮೆಂಟ್ಗೆ ತುಂಬಾ ಶ್ರಮಿಸ್ತಾ ಇರುವಂಥ ಈ ವ್ಯಕ್ತಿಯನ್ನು ನಾವು ನೆನಪಿಸ್ಕೊಳ್ಳಬೇಕು. ಜೊತೆಗೆ ವೆರಿ ಇಂಪಾರ್ಟೆಂಟ್, ನಾನು ಮೊದಲು ಹೇಳಿದಂಥ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಲಕ್ಷದ್ವೀಪದಲ್ಲಿ ಧರ್ಮ ಬೆಳವಣಿಗೆ ಹೇಗಾಯಿತು ಅಂತೇಳಿ ತಿಳ್ಕೊಳ್ಬೇಕು. ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಶಕಗಳ ಮಧ್ಯದಲ್ಲಿ ಒಂದಿಷ್ಟು ಸಾಹಿತ್ಯದ ಆಧಾರಗಳು ಸಿಗದೇ ಇದ್ದರೂ ಕೂಡ 5 ಮತ್ತು 6ನೇ ಶತಮಾನದ ವೇಳೆಗೆ ಇಲ್ಲಿ ಬೌದ್ಧ ಧರ್ಮ ಅತ್ಯಂತ ಪ್ರಮುಖವಾಗಿ ಬೆಳವಣಿಗೆಯನ್ನು ಹೊಂತಾ ಇತ್ತು ಅಂತೇಳಿ ಹೇಳಲಾಗತ್ತೆ. ಆ ನಂತರ ಕ್ರಿಸ್ತ ಶಕ 661ರಲ್ಲಿ ಇಲ್ಲಿಗೆ ಆಗಮಿಸಿದ ಸುನ್ನಿ ಮುಸ್ಲಿಂ ಸಂತ ಶೇಖ್ ಉಬೇದುಲ್ಲಾನ ಪ್ರಭಾವದಿಂದಾಗಿ ಈ ಆಡ್ರೋಟ್ ಅನ್ನುವಂತಹ ದ್ವೀಪದಲ್ಲಿ ಮೊದಲ ಬಾರಿಗೆ ಇಸ್ಲಾಂ ಧರ್ಮದ ಸುನ್ನಿ ಕಲ್ಟ್ ಅಂತೇನು ಕರಿತೀವಿ ಆ ಸುನ್ನಿ ಪ್ರಭೇದ ಇಲ್ಲಿ ಹೆಚ್ಚಾಗಿ ಬೆಳೀತಾ ಬಂತು. ಯಾವಾಗ ಸುನ್ನಿ ಮುಸ್ಲಿಂನ ಸಂತ ಶೇಖ್ ಉಬೇದುಲ್ಲನ ಪ್ರಭಾವ ಜಾಸ್ತಿ ಆಯಿತೋ ಇಡೀ ಒಂದು ಲಕ್ಷದ್ವೀಪದಲ್ಲಿ ಮುಸ್ಲಿಂ ಧರ್ಮದ ಪ್ರಭಾವ ಜಾಸ್ತಿ ಬೆಳೀತಾನೆ ಹೋಯ್ತು. ಹಾಗಾಗಿ 2011ರ ಜನಸಂಖ್ಯೆಯ ವರದಿಯನ್ನು ನೀವು ನೋಡಿದ್ರೆ 96% ಮುಸ್ಲಿಂ ಜನಸಂಖ್ಯೆ ಈ ಭಾಗದಲ್ಲಿ ಕಂಡುಬರುತ್ತೆ. ಹಾಗಾಗಿ ಇಲ್ಲಿ ಮುಸ್ಲಿಮರು 96% ಇದ್ದರೆ ಹಿಂದೂಗಳು 2% ಇದ್ದಾರೆ. ಇನ್ನು ಇತರ ಬೌದ್ಧ ಜೈನ್ಯ ಸಿಖ್ ಪಂಥದವರು ಕೂಡ ಇತರ ಎಲ್ಲ ಧರ್ಮಗಳನ್ನು ಸೇರಿಸಿದರೆ 2% ಜನಸಂಖ್ಯೆ ಈ ಲಕ್ಷದ್ವೀಪದಲ್ಲಿ ಇದೆ. ಇನ್ನು ಇಲ್ಲಿನ ರಾಜ್ಯ ಪ್ರಾಣಿ ಅಂದರೆ ಬಟರ್ಫ್ಲೈ ಫಿಶ್ ಅನ್ನು ಇಲ್ಲಿನ ಪ್ರಮುಖ ರಾಜ್ಯ ಪ್ರಾಣಿಯನ್ನಾಗಿ ಘೋಷಿಸಲಾಗಿದೆ. ಜೊತೆಗೆ ಇಲ್ಲಿನ ರಾಜ್ಯ ಪಕ್ಷಿ ವೆರಿ ಸುಂದರವಾಗಿರ್ತಕ್ಕಂಥ ಪಕ್ಷಿ ಇದು, ನುಡ್ಡಿ ಟರ್ನ್ ಅಂತೇಳಿ ಕೂಡ ಕರಿತೀವಿ. ಇಲ್ಲಿನ ರಾಜ್ಯ ಮರ ನಿಮ್ಗಾಗಲೇ ಹೇಳಿದೆ, ಬಹಳ ಸಿಹಿಯಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಹಣ್ಣಿದು, ಬ್ರೆಡ್ ಫ್ರೂಟ್ ಅಂತ ಕರಿತೀವಿ. ಅತ್ಯಂತ ಪ್ರಮುಖವಾದಂಥ ಈ ಹಣ್ಣು ವಿದೇಶಗಳಿಗೂ ಕೂಡ ರಫ್ತಾಗುವಷ್ಟು ಮಟ್ಟಿಗೆ ಇಲ್ಲಿ ಆಧುನೀಕರಣಗೊಳ್ತಾ ಇದೆ. ಅದೇನೆ ಬ್ರೆಡ್ ಫ್ರೂಟ್ ಇಲ್ಲಿನ ಪ್ರಮುಖವಾಗಿರ್ತಕ್ಕಂಥ ರಾಜ್ಯ ಮರ. ಇನ್ನು ಇಲ್ಲಿನ ಆರ್ಥಿಕತೆಯನ್ನ ನೀವು ಸವಿಯಲೇಬೇಕು. ಪ್ರತಿಯೊಂದು ಪ್ರದೇಶಗಳಲ್ಲಿ ಡೆವಲಪ್ಮೆಂಟ್ ಅನ್ನೋದು ಅನಿವಾರ್ಯ, ಬಟ್ ಈ ಪ್ರದೇಶಗಳಲ್ಲಿ ಆರ್ಥಿಕತೆ ತುಂಬಾ ಅತ್ಯುತ್ತಮ ಉನ್ನತವಾದ ಮಟ್ಟಿಗೆ ಬೆಳೆದಿದೆ ಅಂತಲೇ ಹೇಳ್ಬೋದು. ಕಾರಣ ಇಲ್ಲಿನ ಜನರ ಮುಖ್ಯ ಉದ್ಯೋಗವೇ ಮೀನುಗಾರಿಕೆ. ಇದರಲ್ಲಿ ಅಗತ್ತಿಯಂ ಅನ್ನುವ ದ್ವೀಪಗಳಲ್ಲಿ ಅತ್ಯಂತ ವಿಶೇಷ ತಳಿಯ ಟುನಾ ಜಾತಿಯ ಮೀನುಗಾರಿಕೆ ಅತ್ಯಂತ ಪ್ರಮುಖವಾಗಿದೆ. ಈ ಟುನಾ ಜಾತಿಯ ವಿಶೇಷ ಮೀನುಗಳನ್ನು ವಿದೇಶಗಳಿಗೂ ಅತಿ ಹೆಚ್ಚು ರಫ್ತು ಮಾಡ್ತಾರೆ, ಅದಕ್ಕೆ ತುಂಬ ಬೇಡಿಕೆಯೂ ಕೂಡ ಇದೆ. ಅಂಥ ವಿಶೇಷ ಜಾತಿಯ ಮೀನು ಈ ಲಕ್ಷದ್ವೀಪದ ಪ್ರದೇಶಗಳಲ್ಲೇ ಸಿಗತ್ತೆ. ಹಾಗಾಗಿ ಇವುಗಳನ್ನು ಹೆಚ್ಚಿನ ಆದಾಯ ಗಳಿಸುವಂಥದ್ದೇ ಈ ಟುನಾ ಜಾತಿಯ ಮೀನುಗಳ ಮಾರಾಟದಿಂದ. ಮತ್ತಿಲ್ಲಿ ತೆಂಗು ಅತ್ಯುತ್ತಮವಾಗಿ ಬೆಳೀತಕ್ಕಂತಹ ಒಂದು ಕೃಷಿ ಬೆಳೆ ಕೂಡ ಹೌದು. ಇಲ್ಲಿನ ಜನರಿಗೆ ಅದು ಕೃಷಿ ಆದಾಯವನ್ನು ತಂದು ಕೊಡ್ತಾ ಇರತಕ್ಕಂಥ ಒಂದು ಬೆಳೆಯೂ ಕೂಡ ಹೌದು. ಹಾಗಾಗಿ ಕೃಷಿ ಆ ತೆಂಗಿನ ನಾರಿನಿಂದ ತಯಾರು ಮಾಡಬಹುದಾದಂಥ ಕೋಯರ್ ಬೋರ್ಡ್ಸ್ಗಳಿರ್ಬೋದು ಮತ್ತು ಮ್ಯಾಟ್ಗಳಿರ್ಬೋದು, ಎಲ್ಲ ರೀತಿಯ ನಾರಿನ ಉತ್ಪನ್ನಗಳ ದೊಡ್ಡ ದೊಡ್ಡ ಕೇಂದ್ರಗಳು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ.
ಜೊತೆಗೆ ಇಲ್ಲಿ ಕೋರಲ್ ದ್ವೀಪ ರೀಫ್ಗಳು ಹೆಚ್ಚಾಗಿರೋದ್ರಿಂದಾಗಿಯೂ ಕೂಡ ಇಲ್ಲಿ ಹವಳದ ಉತ್ಪಾದನೆಯನ್ನು ಕೂಡ ಅತ್ಯಧಿಕ ಮಾಡಲಾಗುತ್ತೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮಗಳನ್ನು ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದಾಗಿ ಇಲ್ಲಿ ಕ್ರೂಸರ್ ಶಿಪ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಐಷಾರಾಮಿ ಕ್ರೂಸರ್ ಶಿಪ್ಗಳಲ್ಲಿ ಜನರು ತಮ್ಮ ಪ್ರವಾಸೋದ್ಯಮದ ದಿನಗಳನ್ನು ಇಲ್ಲಿ ಕಳೆಯಲಿಕ್ಕೆ ಸಾಧ್ಯವಾಗಿದೆ ಮತ್ತು ಇಲ್ಲಿ ಪ್ರಮುಖವಾಗಿರತಕ್ಕಂಥ ನಾವು ವಿಶೇಷವಾಗಿ ನೋಡ್ಬೋದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ ಟೆಕ್ನಾಲಜಿ ಅವರಿಂದ ಅತ್ಯುತ್ತಮ ಸೇವೆಯನ್ನು ಪಡೆದು ಅಂದರೆ ಚೆನ್ನೈನಲ್ಲಿದೆ ಇದರ ಮೂಲ ಕೇಂದ್ರ ಇಲ್ಲಿ ಇದರ ಅತ್ಯುತ್ತಮ ಸೇವೆಯನ್ನು ಪಡೆದು ಸಮುದ್ರದ ನೀರನ್ನು ಸಿಹಿ ನೀರನ್ನಾಗಿ ಕನ್ವರ್ಟ್ ಮಾಡಿ ಅಲ್ಲಿನ ಜನರಿಗೆ ಪೂರೈಕೆ ಮಾಡತಕ್ಕಂತಹ ಅತಿ ಸುಂದರವಾದಂಥ ತಾಂತ್ರಿಕತೆಯನ್ನು ಇಲ್ಲಿ ಡೆವಲಪ್ ಮಾಡಲಾಗಿದೆ ಅದರ ವೆರಿ ಇಂಪಾರ್ಟೆಂಟ್ ಇಲ್ಲಿನ ಪ್ರಮುಖ ದ್ವೀಪಗಳ ಪ್ರವಾಸೋದ್ಯಮಗಳು ಅದರಲ್ಲಿ ಅಮನ್ ದ್ವೀಪ ಇರ್ಬೋದು ಕಾಲ್ಡೇನಿ ಆಂಡ್ರೋಟ್ ಕವರತ್ತಿ ಮತ್ತು ಅಗತ್ತಿ ಮತ್ತು ಮೆನಿಕಾಯ್ ಇವೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರವಾಸೋದ್ಯಮ ಕ್ಷೇತ್ರಗಳಾಗಿ ಬೆಳೆದಿದ್ದಾವೆ ಮತ್ತು ಇಲ್ಲಿ ಬಿತ್ರಾ ಅಂತಕ್ಕಂಥ ಅತಿ ಚಿಕ್ಕ ಜನವಸತಿಯ ದ್ವೀಪ ಕೂಡ ಇದೆ ನಾನು ನಿಮ್ಗಾಗಲೇ ಹೇಳಿದೆ ಸಮುದ್ರದ ಆಮೆಗಳಿಗೆ ಮತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಹವಳವನ್ನು ಇಲ್ಲಿ ದೊರಕಿಸಿಕೊಡುವಂಥ ಒಂದು ಚಿಕ್ಕ ದ್ವೀಪವೇ ಈ ಪಿಟ್ಟಿ ಐಲ್ಯಾಂಡ್ಸ್ ಅಂತ ಕರಿತೀವಿ ಪಿಟ್ಟಿ ಐಲ್ಯಾಂಡ್ಸ್ ತುಂಬಾನೇ ಪ್ರಮುಖವಾಗಿರ್ತಕ್ಕಂಥ ಲಕ್ಷದ್ವೀಪದ ಒಂದು ಪ್ರದೇಶ ಸ್ನೇಹಿತರೆ ಈ ಲಕ್ಷದ್ವೀಪದಲ್ಲಿ ಇನ್ನೂ ಪ್ರಮುಖವಾದ ವಿಚಾರ ಅಂದರೆ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೇಬೇಕು ಇಲ್ಲಿ ಪ್ರಮುಖವಾಗಿ ಕೇರಳದ ಮೂಲದಿಂದ ಆಡಳಿತ ಮತ್ತು ಸಂಬಂಧ ಸಂಸ್ಕೃತಿಗಳು ಡೆವಲಪ್ ಆಗಿದ್ದರಿಂದಾಗಿ ಮಲಯಾಳಂ ಭಾಷೆ ಮಾತಾಡ್ತಕ್ಕಂಥ ಅತಿ ಹೆಚ್ಚು ಜನರು ಇಲ್ಲಿ ಇರೋದರಿಂದಾಗಿ ಮಲಯಾಳಂ ಮತ್ತು ಇಂಗ್ಲೀಷನ್ನು ಇಲ್ಲಿನ ಅಧಿಕೃತ ಭಾಷೆಯನ್ನಾಗಿ ಮಾಡಲಾಗಿದೆ ಜೊತೆಗೆ ಅಲ್ಲಿನ ಲೋಕಲ್ ಇನ್ನೆರಡು ಲ್ಯಾಂಗ್ವೇಜ್ಗಳನ್ನು ಕೂಡ ಸ್ಥಳೀಯ ಭಾಷೆಯನ್ನಾಗಿ ಮಾತಾಡ್ತಾರೆ ಇಲ್ಲಿ ಸುನ್ನಿ ಮುಸ್ಲಿಂಗಳ ಶಫಿ ಶಾಲೆಗಳು ಮತ್ತು ಮದ್ರಾಸಗಳಿರೋದ್ರಿಂದಾಗಿಯೂ ಕೂಡ ಹೆಚ್ಚು ಆ ಒಂದು ಇಸ್ಲಾಂ ಶಿಕ್ಷಣವನ್ನೇ ಪ್ರೇರೇಪಿಸಲಾಗ್ತಾ ಇತ್ತು ಆದರೆ 1888ರಲ್ಲಿ ಇಲ್ಲಿನ ಮೀರ್ ಸುಜತ್ ಅಲಿ ಖಾನ್ ಅಂತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯಿಂದಾಗಿ ಆಧುನಿಕ ರೀತಿಯ ಶಿಕ್ಷಣವನ್ನು ಮುಂದಿನ ಜನಾಂಗಕ್ಕೆ ಪ್ರವಹಿಸಬೇಕು ಅನ್ನುವಂಥ ಹೋರಾಟಗಳು ಶುರುವಾದಾಗ ಮೀರ್ ಸುಜತ್ ಅಲಿ ಖಾನ್ ಅವರಿಂದ ಇಲ್ಲಿ ಆಧುನಿಕ ಶಿಕ್ಷಣ ಪ್ರಾರಂಭ ಆಯಿತು 1951ರಲ್ಲಿ 15% ಇದ್ದಂಥ ಇದರ ಸಾಕ್ಷರತೆ 2011ರ ವೇಳೆಗೆ 92.28 ಸಾಕ್ಷರತೆಗೆ ಈ ಪ್ರದೇಶ ಅಭಿವೃದ್ಧಿಯಾಗ್ತಾ ಬಂತು ಮತ್ತು ಇಲ್ಲಿನ ಪ್ರಮುಖವಾಗಿರ್ತಕ್ಕಂಥ ಅನೇಕ ಈ ಥರದ ಆರ್ಥಿಕತೆಯ ವಿಚಾರಗಳನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಾ ಇನ್ನೂ ಸುಂದರವಾಗಿರ್ತಕ್ಕಂಥ ಮತ್ತೊಂದು ವಿಶೇಷ ಅಧ್ಯಯನದೊಂದಿಗೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು